ನ್ಯೂಸ್ ಗೆ ಸ್ವಾಗತ. ನಾನು ಶಾಲಿನಿ. ಮೊದಲಿಗೆ ವಾರ್ತೆಗಳ ವಿವರ ಏನಿದೆ ನೋಡೋಣ ಬನ್ನಿ ವೀಕ್ಷಕರೇ. ರೈತನ ಬದುಕೆ ಜೂಜಾಟ ಇದ್ದಂತ ಆಗ್ಬಿಟ್ಟಿದೆ. ಬೆಳೆ ಇಟ್ಟ ಕ್ಷಣದಿಂದ ಬೆಲೆ ಕೈಗೆ ಬರೋವರೆಗೂ ಕೂಡ ಯಾವುದು ಕೂಡ ಖಾತ್ರಿ ಇರಲ್ಲ. ಬೆಳೆ ಚೆನ್ನಾಗಿ ಬಂದಾಗ ಬೆಲೆ ಬಿದ್ದು ಹೋಗುತ್ತೆ, ಬೆಲೆ ಚೆನ್ನಾಗಿರುವಾಗ ಬೆಳೆ ಕೈ ಕೊಟ್ಬಿಡುತ್ತೆ. ಏನೀ ರೈತನ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಗುಡಿಬಂಡೆಯಲ್ಲಿ ಟೊಮೆಟೊ ಬೆಳೆದ ರೈತರ ಬದುಕು ಕಂಗಾಲಾಗಿದೆ. ಇದಕ್ಕೆ ತಾಲೂಕಿನಲ್ಲಿ ಬೆಳೆದಿರುವ ಟೊಮೆಟೊ ಬೆಳೆಯೇ ಉದಾಹರಣೆ. ಈ ಬಾರಿ ಟೊಮೆಟೊ ಬೆಳೆ ಸೊಂಪಾಗಿ ಬಂದಿದೆ. ಇದನ್ನ ನೋಡಿದ ರೈತರು ಈ ಬೆಳೆಯಲ್ಲಿ ಸ್ವಲ್ಪ ಹಣ ನೋಡಬಹುದೆಂಬ ಆಸೆ ಟೊಮೆಟೊ ದರದ ಇಳಿಕೆಯಿಂದಾಗಿ ಕಮರಿ ಹೋಗಿದೆ. ಇಲ್ಲಿನ ರೈತರು ತಮ್ಮ ಬೆಳೆ ಮಾರಾಟ ಮಾಡಲು ಬಾಗೇಪಲ್ಲಿ ಅಥವಾ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಗೆ ಹೋಗುತ್ತಾರೆ. ಪತ್ರಿಕೆಗಳಲ್ಲಿ ದರ ಧಾರಣೆ ನೋಡಿ ಒಳ್ಳೆಯ ಬೆಲೆ ಬರಬಹುದು ಎಂಬ ಆಸೆ ಎಪಿಎಂಸಿಯಲ್ಲಿ ಮುಗಿದು ಹೋಗುತ್ತದೆ. ಹಾಗೆ ಪರೀಕ್ಷಿಸಿದಂತೆ ಮಾಡಿ ನಿಮಿಷದಲ್ಲಿ ಬೆಲೆ ಕಟ್ಟಿಬಿಡುತ್ತಾರೆ. ಬಾಗೇಪಲ್ಲಿಗೆ ಸಾಗಾಣಿಕೆ ಮಾಡಲು ಪ್ರತಿ ಬಾಕ್ಸ್ಗೆ 15 ರೂಪಾಯಿ, ಚಿಕ್ಕಬಳ್ಳಾಪುರ ಎಪಿಎಂಸಿಗೆ ಸಾಗಾಣಿಕೆ ಮಾಡಲು 25 ರೂಪಾಯಿ ವೆಚ್ಚವಾಗುತ್ತದೆ. ರಾಜ್ಯದ ಎಲ್ಲ ಕಡೆಗಳಂತೆ ನಮ್ಮ ಗುರುಬಂಡೆ ತಾಲೂಕಲ್ಲಿ ಸಹಿತ ಟೊಮೆಟೊ ಬೆಳೆಯನ್ನು ರೈತರು ಬೆಳೆದಿದ್ದಾರೆ. ಲಕ್ಷಾಂತರ ರೂಪಾಯಿಗಳನ್ನು ಬಂಡವಾಳ ಹಾಕಿ ಬೆಳೆ ಬೆಳೆದಿದ್ದ ಟೊಮೆಟೊ ಇವತ್ತು ಬೆಲೆ ಇಲ್ಲದೆ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋಂಗಾಗಿದೆ. ಬೆಳೆ ಚೆನ್ನಾಗಿ ಬಂದರೆ ರೇಟ್ ಚೆನ್ನಾಗಿ ಬರಲ್ಲ. ಅಕಸ್ಮಾತ್ ಬೆಲೆ ಚೆನ್ನಾಗಿದ್ದಾಗ ಬೆಳೆ ಚೆನ್ನಾಗಿ ಬರಲ್ಲ. ಈ ಥರ ಆಗಿದೆ ಪರಿಸ್ಥಿತಿ. ಬನ್ನಿ, ಈ ಸಾರಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ, ಆದರೆ ಬೆಲೆ ಮಾತ್ರ ಇಳಿದೋಗಿದೆ. ಇಲ್ಲಿ 12 ರಿಂದ 15 ಕೆ ಜಿ ಇರೋವಂಥ ಒಂದು ಬಾಕ್ಸ್ ಬೆಲೆ ಕೇವಲ 80 ರೂಪಾಯಿಗೆ ಹೋಗ್ತಾಯಿದೆ. ಗುಡಿಬಂಡೆ ಪಟ್ಟಣದಲ್ಲೇ 20 ರೂಪಾಯಿ ಒಂದು ಕೆ ಜಿ ಟೊಮೆಟೊ ಇದೆ. ಇದರ ಅರ್ಥ ಏನಂದರೆ ಮಧ್ಯವರ್ತಿಗಳು ಎಲ್ಲ ಕಡೆಯಿಂದನೂ ತಿಂತಾಯಿದ್ದಾರೆ. ಬೆಳೆದ ರೈತ ಕೊಂಡ್ಕೊಳ್ಳೋಂಥ ಗ್ರಾಹಕರು ಮಾತ್ರ ಇವತ್ತೂ ಕೆಳಗೆ ಬಿದ್ದೋಗ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಒಬ್ಬ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಮ್ಮ ಹೆಸರು ಗಂಗಾಧರ್ ಅಂತ, ಗುಡಿಬಂಡೆ ತಾಲೂಕು ಉಲ್ಲೋಡು ಗ್ರಾಮ ಪಂಚಾಯತಿ ನಿಜನಬಂಡಳ್ಳಿ. ಸೊ ನಾವು ಪ್ರತಿ ವರ್ಷ ಕೂಡ ಕಮರ್ಷಿಯಲ್ ಕ್ರಾಪ್ಸನ್ನು ಹಾಕ್ತಾ ಇರ್ತೀವಿ. ಸರ್ಕಾರದವರು ನಮಗೆ ಮಿಶ್ರ ಬೆಳೆಗಳನ್ನು ಇಟ್ಕೊಳ್ಳಿ, ಒಂದೇ ಬೆಳೆಯನ್ನು ಇಟ್ಕೊಬೇಡಿ ರೈತರು ಅಂತ ಹೇಳಿದ್ರು ಕೂಡ, ನಾವೆಲ್ಲ ಥರದ ತರಕಾರಿಗಳನ್ನು ಹಾಕಿದ್ರು ಕೂಡ ಇವತ್ತಿನ ದಿವಸ ಯಾವುದೇ ರೀತಿಯಾಗಿರ್ತಕ್ಕಂತಹ ದರ ನಮಗೆ, ಸರಿಯಾದ ದರ ನಮಗೆ ಸಿಗ್ತಾ ಇಲ್ಲ. ಈ ವರ್ಷ ನಾನು ಉತ್ತಮವಾಗಿರ್ತಕ್ಕಂತಹ ಟೊಮೆಟೊ ಫಸಲನ್ನು ತೆಗೆದಿದ್ದೀನಿ, ಆದರೆ ಇವತ್ತು ಇಲ್ಲಿಂದ ಮಾರ್ಕೆಟಿಗೆ, ಬಾಗೇಪಲ್ಲಿ ಮಾರ್ಕೆಟಿಗೆ ತಗೊಂಡೋದ್ರೆ ಅಲ್ಲಿ ಕೇವಲ 15 ಕೆ ಜಿ ತುಂಬಿರ್ತಕ್ಕಂಥ ಒಂದು ಕ್ರೇಟು ಕೇವಲ 80 ರೂಪಾಯಿಂದ 50 ರೂಪಾಯಿಂದ 30 ರೂಪಾಯಿಗೆ ಬಂದು ನಿಂತ್ಕೊಳ್ತಾ ಇದೆ. ಒಳ್ಳೆ ಬೆಳೆ ಅಂತಂದರೆ 80 ರೂಪಾಯಿಗೆ ಬಂದು ನಿಂತ್ಕೊಳ್ತಾ ಇದೆ. ಆದರೆ ರೈತ ಹಾಕಿರ್ತಕ್ಕಂಥ ಬಂಡವಾಳದ ಅರ್ಧ ಭಾಗದಷ್ಟು ಕೂಡ ವಾಪಸ್ ಬರ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಏನು ಫಸಲನ್ನು ಹಾಕ್ತಾ ಇದ್ದೀವಿ, ಸರ್ಕಾರಗಳು ಕೂಡ ಸುಮಾರು ವರ್ಷಗಳಿಂದ ರೈತರು ಪ್ರತಿಭಟನೆಗಳನ್ನು ಮಾಡಿಕೊಂಡು ನಿಗದಿತ ಬೆಳೆಗಳನ್ನು ಫಿಕ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಆದರೆ ಬೇರೆ ಎಲ್ಲ ಸರಕು ಸಾಗಣ ವಸ್ತುಗಳಿಗೂ, ದಿನನಿತ್ಯ ವಸ್ತುಗಳಿಗೂ ಕೂಡ ರೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಆದರೆ ರೈತರು ಬೆಳೀತಾ ಇರ್ತಕ್ಕಂಥ ಯಾವುದೇ ಬೆಳೆಗೂ ಕೂಡ ಇದುವರೆಗೂ ನಿಗದಿತ ಬೆಳೆಯನ್ನು ಫಿಕ್ಸ್ ಮಾಡಿಲ್ಲ. ಇದೊಂದು ದುರಂತ ರೈತರಿಗೆ. ಸರ್ಕಾರ ಕೂಡ ಇದನ್ನು ಮನಗಣಬೇಕು. ಸುಮಾರು ಈಗ ಈ ವರ್ಷ ನಾನು 2 ಎಕರೆಯಲ್ಲಿ ಟೊಮೆಟೊ ಫಸಲನ್ನು ಬೆಳೆದಿದ್ದು, ಸುಮಾರು 2 ರಿಂದ 2.5 ಲಕ್ಷ ರೂಪಾಯಷ್ಟು ಖರ್ಚು ನನಗೆ ಬಂದಿದೆ. ಆದರೆ ಈ ಫಸಲು ಮುಕ್ತಾಯ ಆಗೋಷ್ಟರಲ್ಲಿ ನನಗೆ ಆಗಿರ್ತಕ್ಕಂಥ ಬಂಡವಾಳ ವಾಪಸ್ ಬರುತ್ತೆ ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಭರವಸೆಗಳು ಕೂಡ ನಮಗಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ರೈತರ ಕಡೆ ಗಮನ ಹರಿಸದೇ ಇದ್ದರೆ ಸರ್ಕಾರಗಳು, ಮುಂದಿನ ದಿನಗಳಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗುತ್ತವೆ ಅನ್ನೋದಕ್ಕೆ ಎರಡನೇ ಮಾತೇ ಇಲ್ಲ. ಯಾಕಂತಂದರೆ ಪ್ರತಿಯೊಬ್ಬರು ಈಗ ಏನಾಗ್ತದೆ ಅಂದರೆ, ನಾವು ಇಲ್ಲಿಂದ ತೊಗೊಂಡೋಗ್ತೀವಿ, ಅಲ್ಲಿ ನಾವು ಮಾರ್ಕೆಟಲ್ಲಿ ಹಾಕಿದ ತಕ್ಷಣ ಅಲ್ಲಿ ಇಲ್ಲಿಂದ ತೊಗೊಂಡೋಗೋದಕ್ಕೆ 15 ರೂಪಾಯಿ, ಅಲ್ಲಿ ಕ್ರೇಟ್ ಶಿಫ್ಟ್ ಮಾಡೋದಕ್ಕೆ 2.5 ರೂಪಾಯಿ, ನಾವು ನಮಗೆ ಬಂದಿರತಕ್ಕಂಥ ಬಂಡವಾಳಕ್ಕೆ ಕಮಿಷನ್ 100ಕ್ಕೆ 10 ರೂಪಾಯಿ ತೊಗೊಂಡೋಗ್ತಾ ಇದ್ದರೆ, ನಮಗೆ ಬಂದಿರತಕ್ಕಂಥ ಇವತ್ತು ನಾನೇನು 100 ಕ್ರೇಟ್ ಹಾಕ್ಕೊಂಡೋಗಿದ್ರೆ ಬರೀ 2.5 ಸಾವಿರ ರೂಪಾಯಿ ಬಂದಿದೆ. ಕೂಲಿಯವರಿಗೆ ನಾನು ಕೀಳಿಸಿರ್ತಕ್ಕಂಥದ್ದು ಟೊಮೆಟೊ, ಕೂಲಿಯವರಿಗೆ 3 ಸಾವಿರ ರೂಪಾಯಿ,
ಏನು ಟಾಟಾ ಎ ಸಿ ಬಾಡಿಗೆ ಬಂದುಬಿಟ್ಟು ಎರಡೂವರೆ ಸಾವಿರ ರೂಪಾಯಿ, ಅಲ್ಲಿ ಕಮಿಷನ್ ಬಂದುಬಿಟ್ಟು 800 ರೂಪಾಯಿ ಬಂದಿದೆ. ಇವತ್ತು ಟಿಫನ್ ಕೂಡ ಮಾಡಿದ್ರೆ ವಾಪಸ್ ಬರ್ತಕ್ಕಂಥ ಪರಿಸ್ಥಿತಿ ರೈತರದ್ದು ಇದಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಮನಗಂಡು ರೈತರಿಗೆ ಯಾವುದೇ ಬೆಳೆಗೆ ಇನ್ನೊಂದು ನಿಗದಿತ ಬೆಳೆಯನ್ನು ನಿಗದಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ರೈತರ ಪರವಾಗಿ ನನ್ನ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಇದು ಇವರೊಬ್ಬರ ಒಬ್ಬ ರೈತನ ಕತೆ ಅಷ್ಟೇ. ಇದೇ ಥರ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಪ್ರತಿ ರೈತನದ್ದು ಕೂಡ ಇದೇ ಒಂದು ಕಷ್ಟ ಆಗೋಗಿದೆ. ಸರ್ಕಾರ ಕೂಡಲೇ ನೆರವಿಗೆ ಧಾವಿಸಿ ರೈತನ ಉಳಿಸ್ಬೇಕು, ಕೃಷಿನ ಉಳಿಸ್ಬೇಕು ಅಂತ ಅಮೋಗ್ ಟಿ ವಿ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಏನಂತ, ಎಷ್ಟು ನಿನಗೆ ಕೂಲಿ ಎಷ್ಟು ಕೊಡ್ತಾರೆ, ಎಷ್ಟೊತ್ತಿನಿಂದ ಬರ್ತೀಯಮ್ಮ ನೀನು? ಬೆಳಗ್ಗೆ 6:30 ಬರ್ತೀರಿ, 2:30 ವರೆಗೂ ಕೆಲಸ ಮಾಡ್ತೀವಿ. ಒಂದು ವಾರದಿಂದ ಬರ್ತಾ ಇದ್ದೀವಿ, ಆದರೆ ಇಲ್ಲಿ ರೇಟ್ ಹೋಗ್ತಾ ಇಲ್ಲ. ನಾವು ಅಂದರೆ ರೇಟ್ ಹೋದ್ರೆ ಅಲ್ವಾ ಅವರು ನಮಗೆ ಕೂಲಿ ಹಾಕ್ಕೊಡೋದಕ್ಕೆ, ಅದರಿಂದ ಪಾಪ ಅವರು ಸಾಲ ವಾಲ ಮಾಡಿ ನಮಗೆ ಕೂಲಿ ಕೊಡ್ತಾ ಇದ್ದಾರೆ. ರೇಟ್ ಹೋಗ್ತಾ ಇಲ್ಲ ಟಮಾಟ ಎಲ್ಲ. ವ್ಯವಸಾಯ ಮಾಡೋರೆಲ್ಲರೂ ರೈತರು ಈ ಥರ ಸಾಲ ವಾಲ ಮಾಡಿ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ಬಂಡವಾಳ ಹಾಕಿ ಪಾಪ ಅವರು ನಾರು ಎಲ್ಲ ತಂದು ಕಾಸು ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಗೌರ್ಮೆಂಟ್ ಅವರು ಏನು ಇದೊಂದು ತಕೊಳ್ತಾ ಇಲ್ಲ. ಅದರಿಂದ ಪಾಪ ಅವರು ಏನು ಮಾಡಬೇಕು ಅನ್ನೋದು ಅವ್ರಿಗೂ ತಿಳಿತಾ ಇಲ್ಲ. ಇದು ಒಬ್ಬರು ಕೂಲಿಗೆ ಬರೋವಂಥ ಒಂದು ಹೆಣ್ಮಗಳು ಹೇಳೋವಂಥ ಮಾತು. ಮುಂದಿನ ದಿನಗಳಲ್ಲಿ ಏನಾದರೂ ವ್ಯವಸಾಯ ಮಾಡೋದನ್ನೇ ರೈತರು ಈ ಥರ ರೇಟ್ ಇಲ್ದಿರ ಬಿಟ್ಬಿಟ್ರೆ ನಾವು ಮುಂದೆ ಕೂಲಿ ಕೂಡ ನಮಗೆ ಸಿಗೋದಿಲ್ಲ ಅನ್ನೋವಂಥ ಆತಂಕ ಅವರಲ್ಲಿ ಕಾಣಿಸ್ತಾ ಇದೆ. ಎ ಪಿ ಎಂ ಸಿಯಲ್ಲಿ 15 ಕೆಜಿಗೆ 50 ರೂಪಾಯಿಗೆ ಖರೀದಿಯಾಗುತ್ತಿದ್ದು ರೈತ ಮತ್ತೆ ಅದೇ ಹತಾಶ ಸ್ಥಿತಿಗೆ ತಲುಪಿದ್ದಾನೆ. ಉಳುಮೆ, ಸಸಿಗಳ ಖರೀದಿ, ಗೊಬ್ಬರ, ಕೀಟನಾಶಕ, ಕಳೆ ಕೀಳುವುದು ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ 100,000 ರೂಪಾಯಿಗಳ ವೆಚ್ಚ ಮಾಡಿ ಬೆಳೆದ ನಂತರ ಸಾಗಾಣಿಕೆ, ಎ ಪಿ ಎಂ ಸಿಯಲ್ಲಿ ಕಮಿಷನ್, ಎಲ್ಲ ಹಣ ಕಳೆದು ಕೊನೆಗೆ ರೈತ ಬರಿಗೈನಲ್ಲಿ ಬರುವಂತಾಗಿದೆ. ಇವಾಗ ಟೊಮೆಟೋ ಬೆಳೆ ಬಿದ್ದೋಗ್ಬಿಟ್ಟು ಕನಿಷ್ಠ ಒಂದು ಬಾಕ್ಸು ಕನಿಷ್ಠ 50,000 ರೂಪಾಯಿ 50 ರೂಪಾಯಿ ಕೂಡ ಒಂದು ಬಾಕ್ಸ್ ಸಿಗ್ತಾಗಿಲ್ಲ. ರೈತರು 1 ಎಕರೆ ಟೊಮೆಟೊ ಬೆಳೆ ಬೆಳಿಬೇಕಾದ್ರೆ ಕನಿಷ್ಠ ಎಕರೆಗೆ 2 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಬೇಕಾಗತ್ತೆ. ಏನು ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಏನಾದರೂ ರೈತರ ಒಂದು ಸಹಾಯಕ್ಕೆ ಬರದಿರ ಇದ್ದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ರೈತರ ಆತ್ಮಹತ್ಯೆ ಅಂದರೆ ಅದಕ್ಕೊಂದು ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿ ಇವಾಗ ಒಂದು ಸರ್ಕಾರ ಈಗಿನ ಒಂದು ಕಾಲದಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಅದನ್ನು ನಾನು ದಯವಿಟ್ಟು ಸರ್ಕಾರ ವಿನಂತಿ ಮಾಡ್ಕೊಳ್ಳೋದಷ್ಟೇ. ದಯವಿಟ್ಟು ರೈತರ ಒಂದು ಬೆನ್ನಿಂದ ನಿಂತುಬಿಟ್ಟು ಏನು ಈ ಥರ ಬೆಳೆ ದಿಢೀರಾಗಿ ಬೆಳೆ ಕುಸಿತದಿಂದ ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ, ಅದಕ್ಕೇನಾದರೂ ಒಂದು ಬೆಂಬಲ ಬೆಲೆ ಘೋಷಿಸ್ಬಿಟ್ಟು ತಮೇಟ ಎಲ್ಲಾದರೂ ಒಂದು ನಮ್ಮ ಒಂದು ಬಾಗೇಪಲ್ಲಿಯಲ್ಲಿ ಏನಾದರೂ ಒಂದು ಸಂಸ್ಕರಣಾ ಘಟಕಗಳನ್ನು ಮಾಡಿ ಆ ಒಂದು ಬೆಳೆ ಅಂತ ಬಿದ್ದೋಗದಂಥ ಸಮಯದಲ್ಲಿ ಅವ್ರಿಗೆಲ್ಲ ರೈತರಿಗೆ ಒಂಥರ ಬೆಳೆ ಬರೋ ಥರ ನೀವು ಬೆಂಬಲ ಬೆಲೆ ಕೊಟ್ಟು ಎಲ್ಲ ತಮೇಟನ ಶೇಖರಣೆ ಮಾಡಿ ಇಲ್ಲಾಂದರೆ ಜ್ಯೂಸಿಂದ ಮಾಡೋದ್ರ ಮುಖಾಂತರ ಟೊಮೆಟೊ ಒಂದು ಬೆಳೆಗಾರರಿಗೆ ಒಂದು ಸಹಾಯ ಮಾಡಬೇಕಂತೇಳಿ ನಾನು ಈ ಸಮಯದಲ್ಲಿ ಸರ್ಕಾರನ ಅವನು ಮನವಿ ಮಾಡ್ಕೊತೀನಿ. ಟೊಮೆಟೊ ಬೆಳೆದು ಎಷ್ಟು ಹಾಳಾಗ್ತಾ ಇದ್ದಾರೆ ಅಂದರೆ ಅಷ್ಟು ಹಾಳಾಗ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಕಾಯಿ ಕೀಳೋ ಕೂಲಿ ಕೂಡ ಇವತ್ತು ಬರ್ತಾ ಇಲ್ಲ ರೈತರಿಗೆ. 1 ಎಕರೆ ಟೊಮೆಟೊ ಬೆಳಿಬೇಕಾದ್ರೆ ನಾವು ಅಟ್ಲೀಸ್ಟ್ ಅಂದರೆ 1.5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಂತ ಬೆಳೆದು ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ರೈತರು ಇವತ್ತು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಮೇನ್ ಕಾರಣ ಇದೇ ಆಗುತ್ತೆ. ಅವ್ರು ಸಾಲ ಸೋಲ ಮಾಡಿ ಇವತ್ತು ಟೊಮೆಟೊ ಬೆಳೆದಿರ್ತಾರೆ, ಬಟ್ ಅದಕ್ಕೆ ರೇಟ್ ಇಲ್ದಿರ ಇವತ್ತು ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ಈಗ 1 ವರ್ಷದಿಂದ ಕಂಟಿನ್ಯೂ ಆಗಿ ಟೊಮೆಟೊಗೆ ಯಾವುದೇ ರೀತಿ ಬೆಲೆ ಬಂದಿಲ್ಲ. ಅದು ಅಂತಕ್ಕೂ ನಾಟಿ ಸ್ವಲ್ಪ ಬೆಳೆದ್ರೆ ಸ್ವಲ್ಪ ಆ ಕೀಳೋ ಕೂಲಿ ಖರ್ಚಾದರೂ ಬರುತ್ತೆ, ಆದರೆ ಸೀಡ್ಸು ಪಾಪ ಕೂಲಿ ಕೀಳೋ ಖರ್ಚು ಕೂಡ ಬರೋದಿಲ್ಲ. ಈ ಪರಿಸ್ಥಿತಿಯಲ್ಲಿದೆ ರೈತರು ಇವತ್ತು ಯಾವ ಮಟ್ಟಕ್ಕೆ ಅಂದರೆ ಒಂದು ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡಿರ್ತಾರೆ. ಅದಕ್ಕೆ ಸರ್ಕಾರ ಆಗಲಿ ಯಾವುದೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾವುದೇ ರೀತಿಯಾದ ಇದು ರೈತರಿಗೆ ಏನು ಸಹಾಯನೇ ಮಾಡ್ತಾ ಇಲ್ಲ ಅಂತ ನಾವು ಇದು ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಕಂಪ್ಲೀಟ್ ಇರೋ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮನೆಯಲ್ಲಿರೋ ಎಷ್ಟು ಜನ ಹೋಗಿ ಕೂಲಿ ಇದ್ರೂ ಕೂಲಿ ಅವ್ರ ಜೊತೆಗೆ ಕೂಲಿಯವ್ರಿಗೂ ಬೇಕಾಗುತ್ತೆ. ಕೂಲಿಯವ್ರಿಗೂ ಕಾಸು ಕೊಡೋಕೆ ಬರದೇ ಇದ್ದರೆ ಟೊಮೆಟೊ ಇನ್ನೇನಕ್ಕೆ ಬೆಳಿಬೇಕು? ಈ ಪರಿಸ್ಥಿತಿಯಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ.
ಎಷ್ಟಂತೂ ಸಾಲ ಮಾಡಿ ಹಾಕ್ತಾರೆ, ಒಂದು ಬೆಳೆ ಅದು ಇನ್ನೊಂದು ಬೆಳೆ ಅದು ಬರುತ್ತೆ ಅನ್ನೋ ಟೆಕ್ಸ್ಟಲ್ಲಿ ಸಾಲ ಮಾಡಿ ಹೊಲ ಮಾಡಿ ಹಾಕ್ತಾರೆ. ಆದರೆ ಇವತ್ತು ರೈತರು ಹೀನಾಯನ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಇಲ್ಲಿ ರೈತನು ಬದುಕುತ್ತಿಲ್ಲ, ಗ್ರಾಹಕನು ದುಬಾರಿ ಹಣ ನೀಡಿ ಖರೀದಿಸಬೇಕಾಗಿದೆ, ಮಧ್ಯವರ್ತಿಗಳು ಮಾತ್ರ ಸುಖವಾಗಿ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ. ಈ ವ್ಯವಸ್ಥೆ ಬದಲಾಗಿ ರೈತ ಸಂತೋಷದಿಂದ ಬೆಳೆ ತೆಗೆಯುವಂತಾಗಬೇಕು, ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗಬೇಕು ಅನ್ನೋದು ನಿಮ್ಮ ಅಮೋಘ ಟಿವಿಯ ಕಳಕಳಿ. ವಿ ರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಕೊರೋನಾ ಸಂದರ್ಭದಿಂದ ಸತತವಾಗಿ 7 ತಾಲೂಕುಗಳಲ್ಲಿ ನಿರಂತರವಾಗಿ ವಿಕಲಚೇತನರಿಗೆ ಆಹಾರದ ಕಿಟ್ಗಳನ್ನು ನೀಡ್ತಾ ಇವತ್ತು ಸಹ ಚಿಕ್ಕಬಳ್ಳಾಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಸಂಘದ ವತಿಯಿಂದ ವಿಕಲಚೇತನರಿಗೆ 500 ಕಿಟ್ಗಳನ್ನು ವಿತರಿಸಲಾಗಿದೆ. ಇಂದು ನಗರದ ವಾಪಸಂದ್ರ ಬಳಿ ಇರುವ ಜಚನಿ ಪದವಿ ಪೂರ್ವ ಕಾಲೇಜು ಮುಂಭಾಗ ಕರ್ನಾಟಕ ರಾಜ್ಯ ವಿಕಲಚೇತನರ ಸಂಘಟನೆ ವತಿಯಿಂದ ವಿಕಲಚೇತನರಿಗೆ, ಹಿರಿಯರಿಗೆ, ವಲಸೆ ಕಾರ್ಮಿಕರಿಗೆ ಇಂದು 500 ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಕರ್ನಾಟಕ ವಿಕಲಚೇತನ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಜೆ ಸುಬ್ರಹ್ಮಣ್ಯಂ ಇವರಿಗೂ ಗುಡಿಬಂಡೆ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ, ಮಂಚನಹಳ್ಳಿ, ಹೆಗಡೆನಗರ ಒಟ್ಟು 7 ತಾಲೂಕಿನಲ್ಲಿ ಕೊರೋನಾ ಸಂದರ್ಭದಿಂದ ಆಹಾರ ಕಿಟ್ಗಳನ್ನು ವಿತರಿಸಲಾಗಿದೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 500 ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಜೊತೆಗೆ ಬುದ್ಧಿಮಂದಿರಿಗೆ ಸ್ವತಃ ಮಾಡಿದ ನ್ಯೂಟ್ರಿಷನ್ ಫುಡ್ ವಿತರಣೆ ಮಾಡಿದ್ದೇವೆ, ಹಾಗೂ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳಿ ಹೇಳಿದ್ದೇವೆ. ಹೀಗೆಂದು ತಿಳಿಸಿದರು. ಕರ್ನಾಟಕ ವಿಕಲಚೇತನರ ಸಂಸ್ಥೆ ಲಾಸ್ಟು ಇದು 4ನೇ ಹಂತ ಕೊಡ್ತಾ ಇರೋ ನಾವು. ದಲಿತರು, ಮುಸ್ಲಿಮ್ಸು, ಆಟೋ ಡ್ರೈವರ್ಸ್ ಮತ್ತು ಹೆಚ್ ಐ ವಿ ಪೇಷಂಟ್, ಟ್ರಾನ್ಸ್ಜೆಂಡರ್, ಇವರೆಲ್ಲರನ್ನು ನೋಡಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ವಿಶೇಷವಾಗಿ ಇವತ್ತು ಅಂಗವಿಕಲರಿಗೆ ಇದು 4ನೇ ಹಂತ ಕೊಡ್ತಾ ಇರೋದು. ಯಾಕೆಂತ ಹೇಳಿದರೆ ಅಂಗವಿಕಲರಿಗೆ ಪಿಂಚಿನ್ಗಳು ಬರ್ತಾ ಇಲ್ಲ, ಅಂಗವಿಕಲರಿಗೆ ಸರಿಯಾದ ಗೌರ್ಮೆಂಟ್ ಸ್ಪಂದನೆ ನೀಡ್ತಾ ಇಲ್ಲ, ಸಮಯಕ್ಕೆ ಏನೂ ನೀಡ್ತಾ ಇಲ್ಲ. ಸುಮಾರು ಜನ ನಮ್ಮಕ್ಕೆ ಫೋನ್ ಮಾಡಿ ಇಂಡಿಪೆಂಡೆಂಟ್ ಆಗಿ ರೇಷನ್ ಬೇಕು, ರೇಷನ್ ಬೇಕು ಅಂತ ಕೇಳುವಾಗ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ದುಡ್ಡು ಇಲ್ಲ. ಹಾಗಾಗಿ ನಮ್ಮ ಬೇರೆ ಬೇರೆ ಆರ್ಗನೈಸೇಷನ್ಗೆ ರಿಕ್ವೆಸ್ಟ್ ಮಾಡಿ ರೇಷನ್ ಕಿಟ್ಟುಗಳನ್ನ ನಾವು ತಗೊಂಡು ಈಗ 1000 ಜನದ ಎಲ್ಲ ತಾಲೂಕಿನಲ್ಲಿ 350-400 ಕಿಟ್ಟುಗಳನ್ನು ಕೊಟ್ಟಿದ್ದೀವಿ. ಈ ಸಾರಿ ಮಾತ್ರ ಓನ್ಲಿ ಅಂಗವಿಕಲರಿಗೆ ಕೊಟ್ಟಿದ್ದೀವಿ. ಅಂದರೆ ಅದರಲ್ಲಿ ಹೆಣ್ಣು ಮಕ್ಕಳು ಅಂಗವಿಕಲರ ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದೀವಿ, ಗಂಡ ಬಿಟ್ಟಿರೋ ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಇವತ್ತು ಮಕ್ಕಳಿಗೆ ನಾವು ಇವತ್ತು ನ್ಯೂಟ್ರಿಷನ್ ಫುಡ್ಗಳನ್ನ ಕೊಡ್ತಾ ಇದ್ವಿ, ಕೋವಿಡ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಎಷ್ಟು ದಿವಸ ರೇಷನ್ ಕೊಡೋಕ್ಕಾಗತ್ತೋ ಇಲ್ಲನೋ, ನಿಮ್ಮ ಬಾಡಿಗೆ ನೀವೇ ರಕ್ಷಣೆ ಅಂತ ಹೇಳಿ ಒಂದು ಬ್ರೋಚರ್ನ ರೆಡಿ ಮಾಡಿ ನಮ್ಮ ಸಂಸ್ಥೆಯಿಂದ ಹೇಗಿರಬೇಕು ಅಂತ ಉಡಾದು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಎಲ್ಲೋ ಒಂದು ಕಡೆ ಖುಷಿ ಇದೆ. ಬಟ್ ಏನಂತ ಹೇಳಿದ್ರೆ ಇದು ಇವತ್ತು ರೇಷನ್ ಕೊಡ್ತೀನಿ ನಾಳೆ ಕೊಡೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಅಂಗವಿಕಲರಿಗೆ ಏನು ರೇಷನ್ ಕೊಡ್ತಾ ಇದ್ರು, ಸ್ಪೆಷಲ್ಲಾಗಿ ಆ ರೇಷನ್ನಲ್ಲಿ ನಮಗೆ ಜಾಸ್ತಿ ರಹಿಸಬೇಕು, ಅಂತ್ಯೋದಯ ವಿಕಲಚೇತನರಿಗೆ ಅಂತ್ಯೋದಯ ಕಾರ್ಡ್ನ ಕೊಡಬೇಕಂತ ಹೇಳಿ ಈ ಮುಖಾಂತರ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇವತ್ತು ಒಂದು ಯಾರೋ ಸಂಸ್ಥೆ ಹೆಲ್ಪ್ ಮಾಡಿದ್ರು, ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ನಮ್ಮ ನಾಳೆ ಹೆಲ್ಪ್ ಮಾಡೋದೇ ಆಗದೆ ಇರ್ಬೋದು. ಇವತ್ತು 1000 ಜನಕ್ಕೆ ಕೊಡಬೇಕಂದ್ರೂ ತುಂಬ ಕಷ್ಟ ಇದೆ, ಅದೊಂದು ರೂಲ್ಸು ರೆಗ್ಯುಲೇಷನ್ಸು ಅದೆಲ್ಲ ಫಾಲೋ ಮಾಡಬೇಕು. ಈ ವಿತರಣಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಇಲಾಖೆಯ ಯೋಜನಾ ಸಹಾಯಕರಾದ ಅರುಣ್ ಕುಮಾರ್ ಜೆ, ಲತಾ, ಕರ್ನಾಟಕ ವಿಕಲಚೇತನ ಸಂಘಟನೆಯ ಕಾರ್ಯದರ್ಶಿ ಉಷಾ ಕಿರಣ್, ಮಹಿಳಾ ಸಂಚಾಲಕರು ಮಮತಾ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀನಿವಾಸ್ಪುರ ಬಸ್ನಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಲು ಕೋರಿ ಎಸ್ಎಫ್ಇ ಹಾಗೂ ಸಿಐಟಿಯು ಸೇರಿ ಕಾಲೇಜು ವಿದ್ಯಾರ್ಥಿಗಳಿಂದ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಇಂದಿರಾಭವನ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸೆಪ್ಟೆಂಬರ್ 4ರಂದು ಹುಡುಗಿಯರನ್ನು ಚುಡಾಯಿಸಿದ್ದಕ್ಕೆ ಶ್ರೀನಿವಾಸಪುರದ ತಾಡಿಗಳು ಕ್ರಾಸ್ನಲ್ಲಿ ಬಸ್ಸಿನಲ್ಲಿ ಹಲ್ಲೆ ಮಾಡಲಾಗಿತ್ತು. ಈ ಸಂಬಂಧ ಎರಡು ಗುಂಪಿನ ನಡುವೆ ದಾಳಿ ಪ್ರತಿದಾಳಿ ಕೂಡ ನಡೆದಿತ್ತು. ಇನ್ನು ಈ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಈಗಾಗಲೇ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳನ್ನು ಬಂಧಿಸಲು ಆಗ್ರಹಿಸಿ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ ಕೂಡ ಏನು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಲೈಂಗಿಕ ಕಿರುಕುಳ ವಿರೋಧಿ ಸಮಿತಿಗಳನ್ನು ರಚನೆ ಮಾಡೋದ್ರ ಮೂಲಕ ಹೆಣ್ಣು ಮಕ್ಕಳಿಗೆ ಈ ಥರದ ಅನ್ಯಾಯಗಳಾದಾಗ ಅವ್ರಿಗೆ ಆಪ್ತ ಸಮಾಲೋಚನೆ ಕೇಂದ್ರಗಳನ್ನು ನಡೆಸಬೇಕು ಅಂತೇಳಿ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ ನಿರ್ಲಕ್ಷ್ಯ ಏನಿದೆ, ತಾಲೂಕಿನ ಶಾಸಕರ ನಿರ್ಲಕ್ಷ್ಯ ಏನಿದೆ, ಮತ್ತು ಇವತ್ತು ರಾಜ್ಯದ ಗೃಹ ಮಂತ್ರಿಗಳ ನಿರ್ಲಕ್ಷ್ಯ ಏನಿದೆ, ಇವರೆಲ್ಲರ ನಿರ್ಲಕ್ಷ್ಯಗಳನ್ನು ಕೂಡ ಖಂಡಿಸಿ ಇವರಿಗೆ ಯೋಗ್ಯತೆ ಇದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಲಿ, ಇಲ್ಲಾಂದ್ರೆ ಇವರ ಅಧಿಕಾರ ಬಿಟ್ಟು ತೊಲಗಬೇಕು ಅಂತೇಳಿ ಚಲೋ ಶ್ರೀನಿವಾಸಪುರ ಹೋರಾಟವನ್ನು ಅವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನರನ್ನ, ವಿದ್ಯಾರ್ಥಿ ಸಮುದಾಯವನ್ನ, ಮಹಿಳಾ ಪರ, ದಲಿತ ಪರ, ರೈತ ಪರದ ಸಂಘಟನೆಗಳ ಬೆಂಬಲವನ್ನ ಕೋರ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ನಿಮ್ಮ ಮುಂದಿನ ನಡೆ ಏನು ಸರ್? ಇವತ್ತೇನಾದರೂ ಕೂಡ ಆರೋಪಿಗಳನ್ನು ಬಂಧಿಸಲಿಲ್ಲ ಅಂತಂದರೆ
ಹೆಣ್ಣು ಮಕ್ಕಳ ಮೇಲೆ ಹಾಕಿರುವಂತಹ ಕೇಸನ್ನು ವಾಪಸ್ ಪಡ್ಕೊಳ್ಳಿಲ್ಲ ಅಂದ್ರೆ ಈ ಹೋರಾಟವನ್ನು ರಾಜ್ಯ ಮಟ್ಟದ ಮೂಲಕ ತಗೊಳ್ಳೋದ್ರ ಮೂಲಕ ಗೃಹ ಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಇಡೀ ರಾಜ್ಯದಲ್ಲಿ ವಿದ್ಯಾರ್ಥಿ ಸಮುದಾಯ ಮಾಡ್ತೀವಿ ಸರ್. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಕಳೆದ ವಾರ ಸುರಿದ ಭಾರಿ ಮಳೆಗೆ ತಾಲೂಕಿನಲ್ಲಿ ರಸ್ತೆಗಳೆಲ್ಲ ಕೆಸರುಮಯವಾಗಿತ್ತು. ನಗರದ 2ನೇ ಮತ್ತು 3ನೇ ವಾರ್ಡಿನಿಂದ ಮುಸ್ಟೂರು ಗ್ರಾಮದ ಕಡೆ ಹಾದು ಹೋಗುವ ರಸ್ತೆ ಮಧ್ಯೆ ದೊಡ್ಡ ಗಾತ್ರದ ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸವಾರರು ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ಎದುರಾಗಿದೆ. ದರ್ಗಾ ಮುಂದೆ ಮತ್ತು ಡಿಸಿ ಕಚೇರಿಗೆ ಹೋಗುವ ರಸ್ತೆ ಫ್ಲೈಓವರ್ ಹತ್ರ ಕೂಡ ದೊಡ್ಡ ಗಾತ್ರದ ಹಳ್ಳಗಳು ಬಿದ್ದು ವಾಹನಗಳ ಓಡಾಟಕ್ಕೆ ಸಂಚುಕಾರ ಬಂದಿದೆ. ಚಿಕ್ಕಬಳ್ಳಾಪುರ ನಗರದ ಹೈಟೆಕ್ ಕನಸು ನಿಜವಾಗಲೂ ನನಸಾಗುತ್ತಾ? ಅಯ್ಯೋ, ನೆಟ್ಟಿಗೆ ಗುಂಡಿ ಬಿದ್ದು ಓಡಾಡೋ ವಾಹನಗಳು ಡ್ಯಾನ್ಸ್ ಆಡೋದನ್ನು ನಿಲ್ಲಿಸಲಿ. ನಗರದ ಬಹುತೇಕ ರಸ್ತೆಗಳು ಹಾಳಾಗಿವೆ. ಮಳೆ ಬಂದರೆ ಗದ್ದೆಗಳಾಗುತ್ತವೆ, ಇಲ್ಲಾಂದರೆ ಧೂಳಿನಿಂದ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಸುರಕ್ಷಾ ಆಸ್ಪತ್ರೆಯಿಂದ ಹಿಡಿದು ಮುಸ್ಟೂರು ಗ್ರಾಮದವರೆಗೂ ರಸ್ತೆಗಳು ಗುಂಡಿ ಬಿದ್ದಿವೆ. ಬೃಹತ್ ಗಾತ್ರದ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಸಂಚರಿಸಲು ಸಂಕಷ್ಟ ಪಡುವಂತಾಗಿದೆ. ಎಂಜಿ ರಸ್ತೆಯಲ್ಲಿರೋ ದರ್ಗಾ ಮುಂಭಾಗದಲ್ಲೂ 234 ಹೈವೇ ಆಗಿದ್ದು ಶಿಥಿಲವಾಗಿದ್ದು ವಾಹನ ಸವಾರರಂತೂ ಅಂಗೈಯಲ್ಲಿ ಜೀವ ಹಿಡಿದು ಸವಾರಿ ಮಾಡುವಂತಾಗಿದೆ. ನಗರದ ಹೊರವಲಯ ಡಿಸಿ ಕಚೇರಿ ರಸ್ತೆಯು ಫ್ಲೈಓವರ್ ಹತ್ತಿರವೂ ರಸ್ತೆಯೆಲ್ಲ ಕಿತ್ತೋಗಿ ಹಾಳುದ್ದ ಗುಂಡಿಗಳು ಬಿದ್ದು ಹಾಳಾಗಿವೆ. ಚಿಕ್ಕಬಳ್ಳಾಪುರ ನಗರದಿಂದ ಕೇತನಹಳ್ಳಿ ಮಾರ್ಗವಾಗಿರುವ ಈ ರಸ್ತೆ ಬಸ್, ಲಾರಿ, ಕಾರು, ಬೈಕ್ಗಳು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತವೆ. ರಸ್ತೆಯಲ್ಲಿರುವ ಗುಂಡಿಯ ಪಕ್ಕದಲ್ಲಿಯೇ ವಾಹನ ಸವಾರರು ಒಂದು ಗುಂಡಿ ತಪ್ಪಿಸಲು ಹೋಗಿ ಮತ್ತೊಂದು ಗುಂಡಿಯಲ್ಲಿ ಚಕ್ರವನ್ನು ಇಳಿಸುವ ದುಸ್ಥಿತಿಗೆ ಮುಕ್ತಿ ಇಲ್ಲದಂತಾಗಿದೆ. ಸ್ವಲ್ಪ ಯಾಮಾರದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ನಗರದ ಕೆಎಸ್ಆರ್ಟಿಸಿ ಡಿಪೋ ಪಕ್ಕದಲ್ಲಿ 2ನೇ ಮತ್ತು 3ನೇ ವಾರ್ಡ್ಗಳಿಗೆ ಸೇರಿರುವ ರಸ್ತೆ ಬಾಯ್ಬಿಟ್ಟು ತೆರೆದುಕೊಂಡಿದೆ. ಸುಮಾರು ವರ್ಷಗಳಿಂದ ಈ ರಸ್ತೆ ಸರಿಪಡಿಸುವುದಕ್ಕೆ ಮುಂದಾಗಿಲ್ಲ. ಈ ರಸ್ತೆಯ ಮೂಲಕ ಸರಿಸುಮಾರು ರಾತ್ರಿ 10 ಗಂಟೆಯ ಮೇಲೆ ದೊಡ್ಡ ದೊಡ್ಡ ಟಿಪ್ಪರ್ ಲಾರಿಗಳು, ಕಲ್ಲು ಕೋರಿಯ ಲಾರಿಗಳು, ಮರಳು ಸಾಗಿಸುವ ಟ್ರ್ಯಾಕ್ಟರ್ಗಳು ಈ ರಸ್ತೆಯಲ್ಲೇ ಹೋಗುತ್ತೆ. ಅಂಥದ್ರಲ್ಲೇ ಈ ರಸ್ತೆ ಹದಗೆಟ್ಟಿರುವುದು ಅಂತ ಸ್ಥಳೀಯ ಶ್ರೀನಿವಾಸ ಆಕ್ರೋಶಗೊಂಡಿದ್ದಾರೆ. ಇದು ಅವಾಗೆ ಒಂದು 2 ತಿಂಗಳಿಂದ ಹಿಂಗೆ ಐತೆ ಸರ್, 2-3 ತಿಂಗಳಿಂದ ಹಿಂಗೆ ಐತೆ. ಆದರೆ ಇದು ಯಾರನ್ನ ನೋಡ್ಕೊಂಡವ್ರು ಯಾರೂ ಇಲ್ಲ. ಎಲ್ಲ ಗಾಡಿಗಳು ಓಡಾಡ್ತವೆ. ನೈಟಲ್ಲಿ 10 ಗಂಟೆ ಮೇಲೆ ಫುಲ್ ಟಿಪ್ಪರ್ಗಳು ಅವು ಇವು ಬೇಜಾನು ಹೋಗ್ತವೆ ಈ ಕಡೆ. ಇದು ಯಾರು ನೋಡ್ಕೊಂಡವ್ರು ಯಾರೂ ಇಲ್ಲ. ಇಲ್ಲಿ ಕಮಿಷನರ್ ಇಲ್ಲ, ಕಮಿಷನರ್ ಇದ್ದಾರೆ ಆದರೂ ಅವರು ಕಿವಿಯಲ್ಲಿ ಹಾಕೋತಾ ಇಲ್ಲ. ಹಾಂ, ಇದು ಏನು ಸ್ವಲ್ಪ ನೋಡಿ ಸರ್. ಅಲ್ಲ, ಈ ಕೌನ್ಸಿಲರ್ ಇದೆ, 3-4 ಸರಿ ಇದ್ದಾರಲ್ಲ ಈ ಭಾಗದಲ್ಲಿ. ಇದ್ದಾರೆ ಸರ್, ಕೌನ್ಸಿಲರ್ ಇಲ್ಲ ಇದ್ದಾರೆ. ಅಲ್ಲ, ಅವ್ರು ಯಾಕೆ ಮಾಡ್ತಿಲ್ಲ ಅಂತ ಇದನ್ನ ರಸ್ತೆ ಕ್ಲೀನ್ ಮಾಡ್ಬೋದಿತ್ತಲ್ಲಂತ? ನಮಗೇನು ಗೊತ್ತು ಸರ್, ಅವ್ರು ಇದೇ ರೋಡಲ್ಲಿ ಓಡಾಡಿದ್ರು ಕಣ್ಮಚ್ಕೊಂಡು ಓಡಾಡ್ತಾರ? ಓಡಾಡ್ತಾರೆ ಅವರು, ಇದೇ ಮನೆಯವರೇ. ಅದು ಮಿನಿಸ್ಟು ಇದು ಈ ರೋಡಲ್ಲಿ 4 ಸಾರಿ ಹೋಗಿದ್ದಾರೆ ಸರ್. ಅದೇ ಮಿನಿಸ್ಟ್ ಹೋಗಿದ್ದಾರೆ. ಓಕೆ, ಕೇತನಹಳ್ಳಿ ನ್ಯಾಸನಹಳ್ಳಿಗೆ 4 ಸಾರಿ ಮಿನಿಸ್ಟ್ ಹೋಗಿದ್ದಾರೆ. ಅವ್ರ ಕಣ್ಣುಗಳಿಲ್ಲ ಸರ್ ಇಲ್ಲಿ. ಆಯ್ತದೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಮಾತ್ರ, ಬೇರೆ ಕಡೆ ಎಲ್ಲಾನು ಫುಲ್ಲು ನೀಟಾಗೈತೆ. ಇಲ್ಲಿಂದ ಇಲ್ಲಿಗೆ ಮಾತ್ರ ಯಾಕಿಲ್ಲ? ಅಲ್ಲ, ಇಲ್ಲೇನಾದ್ರೂ ಆಕ್ಸಿಡೆಂಟ್ಗಳೇನಾದ್ರೂ ಆಗಿದೆಯಾ? ಏನಿಲ್ಲ ಸರ್, ಆಕ್ಸಿಡೆಂಟ್ ಆಗಿಲ್ಲ, ಏನೂ ಆಗಿಲ್ಲ. ರಾತ್ರಿ ಹೊತ್ತು ಟಿಪ್ಪರ್ಗಳು ಓಡತ್ತವ? ರಾತ್ರಿ ಹೊತ್ತು 10 ಗಂಟೆ ಮೇಲೆ ಫುಲ್ ಟಿಪ್ಪರ್ಗಳು ಎಲ್ಲಿಂದ ಇಲ್ಲಿಗೆ. ಇದು ಫುಲ್ ಕಿತ್ತೋಗಿರೋದು ಇದೆ, ಅದಕ್ಕೆ ಟಿಪ್ಪರ್ಗಳು ಓಡಾಡೋದಕ್ಕೆ ಜಾಸ್ತಿ ಇದೆ. ಏನು 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 ಟಿಪ್ಪಲ್ಲು ಏನೇನು ಏನೇನು ಹೋಗುತ್ತೆ ಸರ್? ಕಲ್ಲುಗಳು ಹಾಕೊಂಡು ಹೋಗ್ತಾರೆ ಸರ್ 10 ಗಂಟೆ ಮೇಲೆ. ದೊಡ್ಡ ದೊಡ್ಡ ಕಲ್ಲುಗಳು ಹಾಕೊಂಡು ಈ ಮರಳು ಮಣ್ಣು ಎಲ್ಲ ಹಾಕೊಂಡು ಹೋಗ್ತಾರೆ ಸರ್ ಇಲ್ಲಿಂದ ಇಲ್ಲಿಗೆ. ಇದು ಜಾಸ್ತಿ ಕಿತ್ತೋಗಿರೋದು. ಸಚಿವ ಡಾಕ್ಟರ್ ಕೆ ಸುಧಾಕರ್ 4 ಬಾರಿ ಈ ರಸ್ತೆಯ ಮೂಲಕವೇ ಹಾದು ಹೋಗಿದ್ದಾರೆ. ಆದರೆ ಅವರ ಕಣ್ಣಿಗೆ ಈ ಹದಗೆಟ್ಟ ರಸ್ತೆ ಕಣ್ಣಿಗೆ ಕಾಣಲಿಲ್ವಾ? ರಾತ್ರಿ 10 ಗಂಟೆ ಆದರೆ ಸಾಕು, ಜಲ್ಲಿ ಮತ್ತು ಮಣ್ಣು ತುಂಬಿಕೊಂಡು ಟೆನ್ನೇಜ್ಗಿಂತ ಹೆಚ್ಚಾಗಿ ಲೋಡ್ ಮಾಡಿಕೊಂಡು ಹೋಗುತ್ತಿರುವ ಕಾರಣ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಾರ್ವಜನಿಕರು ಈ ವಾರ್ಡಿನ ಸದಸ್ಯರನ್ನ ಕೇಳಿದರೆ ರಸ್ತೆ ಹಾಕಿಸುತ್ತೇನೆಂದು ಹೇಳಿ ಸುಮ್ಮನೆ ಕೇಳಿ ಕೇಳಿಸಿದ ಹಾಗೆ ಇದ್ದಾರೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಹಾಗೆ ಐತೆ, ಯಾರು ನೋಡಿಲ್ಲ, ಏನೋ ಯಾರು ಬಂದಿಲ್ಲ ಇಲ್ಲಿಗೆ. ಮಿನಿಸ್ಟರ್ಗಳು ಯಾರು ಯಾರು ಬಂದಿಲ್ಲ ಈ ರೋಡಲ್ಲಿ ಹೋಗಿದ್ದಾರೆ. ಯಾವನ್ನು ಬಂದಿಲ್ಲ ಇಲ್ಲಿಗೆ, ಯಾವನ್ನು ಬಂದಿಲ್ಲ. ಯಾಕೆ ಹಾಳಾಗಿರೋದು? ಇದು ಟಿಪ್ಪರ್ಗಳು ಡೈಲಿ 10 ಗಂಟೆ ಮೇಲೆ ಯಾವಾಗ್ಲೂ 24 ಗಂಟೆ ಹೋಗ್ತಾ ಇರುತ್ತೆ. ಯಾರು ಮಾತಾಡೋರಿಲ್ಲ, ಹುಡುಗ ಬರ್ತಾ ಇರ್ತಾರೆ. ರೋಡ್ ನಮ್ಗೆ ಸರಿ ಇಲ್ಲ, ಏನೋ ಮಕ್ಳು ಹೋಗ್ತಾ ಇರ್ತಾರೆ. ಹೌದು, ನಿಮ್ ಕೌನ್ಸಿಲರ್ ಯಾಕೆ ರೆಡಿ ಮಾಡಿಸ್ಕೊಡ್ಲಿಲ್ವಾ? ನಮ್ ಕೌನ್ಸಿಲರ್ ಕೈಯಲ್ಲಿ ಆಗ್ಲಿಲ್ಲ ಸಮಯ. ಯಾಕೆ ಮಾಡ್ಕೊಡ್ತಿಲ್ಲ ಅವರು? ಮಾಡ್ಕೊಡ್ತಾರೆ ಕೇಳಿದಾರೆ, ಮಾಡ್ಕೊಟ್ಟಿಲ್ಲ ಅವರು. ಯಾರು ಮಿನಿಸ್ಟರ್ ಮಾಡ್ಕೊಟ್ಟಿಲ್ಲ, ಏನೋ
ಮಕ್ಕಳು ಓಡಾಡ್ತಾ ಇರ್ತಾರೆ, ಇದೇ ರೋಡಲ್ಲೇ ಮಕ್ಕಳು. ನಾನು ಮುಂದಾಡ್ತೀನಿ ಸಮಯ, ಇದೇ ರೋಡಲ್ಲಿ ಓಡಾಡ್ತಾ ಇರ್ತಾನೆ. ಕೆಟ್ಟಿಗೆ ಎಣ್ಣಕ್ಕೆ ಹೋಗ್ತಾನೆ ಅವನು, ಎಣ್ಣಕ್ಕೆ ಹೋಗ್ತಾನೆ ಅವನು, ಮಿನಿಸ್ಟರ್ ಎಣ್ಣಕ್ಕೆ ಹೋಗ್ತಾನೆ ಅವನು. ನಗರದ ಸುರಕ್ಷಾ ಆಸ್ಪತ್ರೆ ಮುಂಭಾಗ ಎಲ್ಲಿ ನೋಡಿದರೆ ಅಲ್ಲಿ ಬರೀ ಗುಂಡಿಗಳೇ ಕಾಣುತ್ತವೆ. ಮಳೆ ಬಂದರೆ ಸಾಕು, ಕೆರೆಯ ಹಾಗೆ ನೀರು ಹರಿದು ಹೋಗುತ್ತೆ. ಅತಿ ಹೆಚ್ಚಾಗಿ ಈ ಆಸ್ಪತ್ರೆಗೆ ಡಯಾಲಿಸಿಸ್ ರೋಗಿಗಳು ಬರ್ತಾರೆ. ಆದರೆ ಈ ಗುಂಡಿಗಳಲ್ಲಿ ವಾಹನಗಳು ಇಳಿಸಿದಾಗ ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ. ಇದಕ್ಕೂ ಮೊದಲು ಯುವಕನೊಬ್ಬ ಬಂದು ಈ ಗುಂಡಿಯಲ್ಲಿ ಬಿದ್ದು ಕಾಲು ಮುರಿದು ಸುರಕ್ಷಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಹೋಗಿದ್ದಾನೆ. ಎಷ್ಟು ಬಾರಿ ನಗರಸಭೆಗೆ ದೂರು ನೀಡಿದರೂ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತಿದ್ದಾರೆ. ಬರೋ ಹೋಗಿ ಬರೋ ಜನ ಎಲ್ಲ ಕೆಳಗಡೆ ಗಾಡಿಯಲ್ಲಿ ಬೀಳ್ತಾ ಇರ್ತಾರೆ. ಬಿದ್ದು ಮತ್ತು ಆಂಬ್ಯುಲೆನ್ಸ್ ಬಂದರೂ ಇಲ್ಲಿ ರಿವರ್ಸ್ ಇಲ್ಲಿ ಕಷ್ಟ ಆಗುತ್ತೆ. ಮತ್ತು ಇನ್ನೇನಂದರೆ ಬಂದಾಗ ವಯಸ್ಸಾದವರೆಲ್ಲ ಬಂದು ಬಿದ್ದಿದ್ದಾರೆ ತುಂಬ ಜನ, ಮತ್ತು ಓಡಾಡೋಕೆ ತುಂಬ ಕಷ್ಟ ಆಗ್ತಾಯಿದೆ ಸರ್. ಅಲ್ಲ, ಇದಕ್ಕೆ ಮುಂಚೆ ಯಾವುದಾದ್ರು ಆಕ್ಸಿಡೆಂಟ್ಗಳೇನಾದ್ರೂ ಆಗಿತ್ತೆ ಇಲ್ಲಿ? ಎರಡು ಮೂರು ಆಕ್ಸಿಡೆಂಟ್ ಆಗಿದೆ ಸರ್, ವಯಸ್ಸಾದವ್ರು ಇಬ್ಬರು ಬಿದ್ದಿದ್ದಾರೆ ಗಾಡಿಯಲ್ಲಿ. ಅಲ್ಲ, ನೀವು ಸುರಕ್ಷಾ ಹಾಸ್ಪಿಟ್ಲ್ ಮುಂದೆ ಇದೆಲ್ಲ ಈ ಥರ ಇದೆಯಾ, ನೀವು ಕಂಪ್ಲೇಂಟ್ ಏನು ಮಾಡಿಲ್ವಾ? ಸರ್, ಎರಡು ಮೂರು ಸರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಗರಸಭೆಯಲ್ಲಿ, ಈ ಥರ ಹಾಸ್ಪಿಟ್ಲ್ ಮುಂಭಾಗ ಹಿಂಗಾಗಿದೆ, ಪೇಷಂಟ್ ಬಂದಾಗ ಕಷ್ಟ ಆಗ್ತಾಯಿದೆ ಅಂತೇಳಿ ಕಂಪ್ಲೇಂಟು ಫೋಟೋ ಮಾಡಿಲ್ಲ, ಸ್ವಲ್ಪ ಕಾಪಿ ಎಲ್ಲ ಕೊಟ್ಟಿದ್ದೀವಿ. ಇವರಿಗೂ ಇಲ್ಲಿ ಯಾರು ಸ್ವಲ್ಪ ಇದು ಮಾಡಿಲ್ಲ. ಅಲ್ಲ, ಡಯಾಲಿಸಿಸ್ ಅವರು ಬರ್ತಾರಲ್ಲ? ಹಾಂ ಸರ್, ಡಯಾಲಿಸಿಸ್ ಪೇಷಂಟ್ ಎಸ್ಪೆಷಲಿ ಡಯಾಲಿಸಿಸ್ ಅವರು ಬರ್ತಾರೆ. ಅವರು ತುಂಬ ಸಿಕ್ಕಾಗಿರ್ತಾರೆ ಪೇಷೆಂಟು, ಅವ್ರು ಬಂದು ಇಲ್ಲಿ ಪಾರ್ಕ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಾಯಿದೆ ಅವ್ರು ಬಂದು, ಮತ್ತು ಆಂಬ್ಯುಲೆನ್ಸ್ ಹೋಗಿ ರಿವರ್ಸ್ ತಗೊಳ್ಲಿಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಒಟ್ಟಿನಲ್ಲಿ ಜಲ್ಲಿ ಮತ್ತು ಮಣ್ಣು 10 ಇಂಚ್ಗಿಂತ ಹೆಚ್ಚು ತೂಕ ಹೊತ್ತ ಲಾರಿಗಳು ಈ ಭಾಗದಲ್ಲಿ ಹೆಚ್ಚಾಗಿ ಸಂಚರಿಸುತ್ತಿದ್ದಾವೆ. ಆದರೆ RTO ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಹಾಗೆ ಈ ದುರಸ್ತಿಗೊಂಡ ರಸ್ತೆಯನ್ನು 2ನೇ ಮತ್ತು 3ನೇ ವಾರ್ಡಿನ ಸದಸ್ಯರು ಗಮನದಲ್ಲಿಟ್ಟುಕೊಂಡು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಒಳ್ಳೆಯ ರಸ್ತೆ ನಿರ್ಮಾಣಕ್ಕೆ ಮುಂದಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮಗು ಟಿವಿ, ಚಿಕ್ಕಬಳ್ಳಾಪುರ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಗಂಡನನ್ನ ಕೊಂದು ಶವವನ್ನ ಚರಂಡಿಗೆ ಎಸೆದ ಹೆಂಡತಿ, ಇಂತಹದೊಂದು ಘಟನೆ ತುಮಕೂರಿನ ಬಡ್ಡಿ ಹಳ್ಳಿಯಲ್ಲಿ ನಡೆದಿದೆ. ಏನಿದ್ರ ವಿವರ, ಕಂಪ್ಲೀಟ್ ಡೀಟೈಲ್ಸ್ ನಿಮಗಾಗಿ. ಮಹಿಳೆಯೊಬ್ಬಳು ಗಂಡನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಂದು ಶವವನ್ನು ಚರಂಡಿಗೆ ಎಸೆದ ಘಟನೆ ತುಮಕೂರು ನಗರದಲ್ಲಿ ನಡೆದಿದೆ. ನೋಡೋಣ ಅಂತ ಬಂದ ಇಲ್ಲಿ ಬಂದು ನೋಡಿದ್ರೆ ಮಕ್ಕ ಅಲ್ಲಿ ಒಳಗೆ ಮಕ್ಕಡೆ ಬಿದ್ದೋಗ್ಬಿಟ್ಟವನು ಪೊಲೀಸ್ನವರೆಲ್ಲ. ಅವರೇ ಈಗೇನು ಯಾರು ಕೊಲೆ ಮಾಡಿರೋದು? ಯಾರು ಅಂತ ನಾನು ನೋಡಿಲ್ಲ. ಈಗ ಒಮ್ಮ ಅವನ ಹೆಂಡ್ತೀನಿ ನಾನು ಮಾಡಿದ್ದೀನಿ ಅಂತ ಒಪ್ಕೊಂತವಳಂತೆ ಪೊಲೀಸ್ನವ್ರು ನನಗೆ ಹೇಳಿದ್ರು. ಅವರು ಏನು ಕೆಲಸ ಮಾಡ್ತಾಯಿದ್ರು? ಅವರು ಇದರಲ್ಲಿ ನೆಲಮಂಗಲ ಟೌನ್ ಹತ್ರ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ. ಯಾವಾಗಿಂದ ಸಮಸ್ಯೆ ಇತ್ತು? ಜಗಳ ಇತ್ತು ಏನಾದ್ರು? ಇಲ್ಲ, ಇವರು ಆಲೆ ಹತ್ತತ್ರ ಒಂದು 15 ವರ್ಷದಿಂದನೂ ಇವರು ಜಗಳ ಕಾಯ್ತಲ್ಲ. ಅವರೇ ಆಯಮ್ಮ ಮಾತೆ ಹತ್ತಿರ ಹೋಗಿ ಹೋಗಿ ಸ್ಟೇಷನಲ್ಲಿ ಕೂತ್ಕೊಳ್ಳೋದು. ಇಂತಹ ಕ್ರೂರ ಘಟನೆ ತುಮಕೂರು ನಗರದ ಬಡ್ಡಿಹಳ್ಳಿಯಲ್ಲಿ ಸಂಭವಿಸಿದೆ. 52 ವರ್ಷದ ನಾರಾಯಣ ಮೃತ ದುರ್ದೈವಿ. ಈತನ ಪತ್ನಿ ಅನ್ನಪೂರ್ಣ ಕೊಲೆಯ ಆರೋಪ ಹೊತ್ತಿರುವ ಆರೋಪಿ. ಅನ್ನಪೂರ್ಣಗೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ಜಗಳ ಆಗುತ್ತಲೇ ಇತ್ತಂತೆ. ಇದೇ ವಿಚಾರಕ್ಕೆ ಗಂಡನನ್ನು ಮುಗಿಸಲು ಸ್ಕೆಚ್ ಹಾಕಿದ ಪತ್ನಿ ಪೆಟ್ರೋಲ್ ಸುರಿದು ಕೊಲೆ ಮಾಡಿ ಶವವನ್ನು ಕಸದಂತೆ ಚರಂಡಿಗೆ ಹಾಕಿದ್ದಾಳೆ. ಬಾರೋ, ನಿಮ್ಮ ಅಣ್ಣ ಚರಂಡಿಗೆ ಸತ್ತೋಗಿದ್ದಾನೆ ಅಂತ ನಮ್ಮ ಮನೆಯವರು ಅಂದ್ಕೊಂಡು ಮಾತಾಡಿದ್ದವಳು. ಏನಾಯ್ತು ಏನು ಅಂತ ಕೇಳ್ತಾನೆ, ನನಗೆ ರೆಸ್ಪಾನ್ಸೇ ಮಾಡಲಿಲ್ಲ. ಚರಂಡಿ ಅವಳು ಬಿದ್ದಿದ್ದಾನೆ, ಸತ್ತು ಬಿದ್ದಿದ್ದಾನೆ ಬಾ ಅಂದು. ನಾನು ನಮ್ಮ ಮನೆಯವ್ರು ಬತ್ತಿದ್ದಂಗೆ ಅವ್ರಿಗೆ ಫೋನ್ ಮಾಡಿ ಹೇಳಿ ಕರೆಸ್ಕೊಂಡು ಅವ್ರು ನಮ್ಮ ಮನೆ ಹತ್ರ ಹೋಗಿದ್ರು. ಬರ್ರಿ, ಹಿಂಗೇನೋ ಹಿಂಗೆ ಫೋನ್ ಮಾಡಿದ್ದಾರೆ ನಿಮ್ಮ ಅಕ್ಕನ ಮದ್ಕೆ ಅಂತ. ಅವ್ರು ಬಂದು ಸರಿ ಬಿಡು ಅಣ್ಣಂಗೆ ಫೋನ್ ಮಾಡು ಅಂದೆ. ಇಲ್ಲ ನೋಡೋಣ ಬಾ, ನಾವೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದು ಇಲ್ಲಿ ಬಂದು ನೋಡಿದ್ರೆ ಪೊಲೀಸವ್ರು ಬಿಡಲಿಲ್ಲ. ಏನಾಗೈತೆ ಹೇಳಿ ಸರ್, ಹೇಳಿ ಸರ್ ಅಂದು ಪೊಲೀಸರು ಸುಮ್ಮನೆ ಕುತ್ಕೊಡ್ರಿ ಕುತ್ಕೊಡ್ರಿ ಅಂತಿದ್ರು. ಇವ್ರು ಹಂಗೆ ಒಳಗಡೆ ಹೋಗೋದ್ರು, ನೀವೆಲ್ಲ ಹೋಗ್ಬೇಡಿ ಒಳಗಡೆ, ನೀವು ಕುತ್ಕೊಡ್ರಿ ಅಂದರು. ಪ್ಲೀಸ್ ಏನಾಗಿದೆ ಹೇಳಿ ಸರ್ ಅಂದು. ಅಲ್ಲಿ ನೋಡ್ರಿ ಅಮ್ಮ ಚರಂಡಿ ಇಲ್ಲಿ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಆ ಥರ ಆಗಿತ್ತು. ಮೃತ ನಾರಾಯಣ ನೆಲಮಂಗಲ ಬಳಿಯ ಟೋಲ್ನಲ್ಲಿ ಕೆಲಸ ಮಾಡಿಕೊಂಡಿದೆ ಎನ್ನಲಾಗಿದೆ. ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ತುಮಕೂರು. ಸೆಪ್ಟೆಂಬರ್ 11 ರಾತ್ರಿ 12 ಗಂಟೆ ವೇಳೆಗೆ 70,000 ರೂಪಾಯಿ ಬೆಲೆ ಬಾಳುವಂತಹ ಐಫೋನ್ ಮತ್ತು 35,000 ರೂಪಾಯಿ ಬೆಲೆ ಬಾಳುವ 2 ಮೊಬೈಲ್ಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಬಿಜೆಪಿ ಮಹಿಳಾ ಮೋರ್ಚಾ ನಾಯಕಿ ಲೀಲಾವತಿ ಅವರ ಮನೆಯಲ್ಲಿಯೇ ಈ ಕಳ್ಳತನ ನಡೆದಿದೆ ಎಂದು ತಿಳಿದು ಬಂದಿದೆ. ಮೌಖಿಕ ದೂರಿನ ಮೇರೆಗೆ ನಗರ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಕಳ್ಳನನ್ನು ಹಿಡಿದಿದ್ದಾರೆ. ನಿನ್ನೆ ರಾತ್ರಿಯೇ ಹುಡುಕಾಟ ಪ್ರಾರಂಭ ಮಾಡಿದ ಪೊಲೀಸರು ಇಂದು ಬೆಳಗ್ಗೆ 5 ಗಂಟೆ ವೇಳೆಗೆ ಗುಡಿಬಂಡೆ ಹತ್ತಿರ ಚಿಮ್ಮಕಲಹಳ್ಳಿಯಲ್ಲಿ ಅಡಗಿಕೊಂಡಿದ್ದ ಮೂರ್ತಿ ಬಿನ್ ವೆಂಕಟೇಶ್ ಎನ್ನುವನನ್ನು ಬಂಧಿಸಿದ್ದಾರೆ.
ಕಳ್ಳಮೂರ್ತಿ ಚಿಕ್ಕಬಳ್ಳಾಪುರ ತಾಲೂಕು ಹನುಮಂತಪುರದ ವಾಸಿ ಅಂತ ತಿಳಿದು ಬಂದಿದೆ. ಈಗ ನಗರ ಠಾಣೆಯಲ್ಲಿ ಕಳ್ಳನಿಂದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಈತ ಇನ್ನೂ ಎಲ್ಲೆಲ್ಲಿ ಈ ಕಳ್ಳತನದ ಕೆಲಸವನ್ನು ಮಾಡಿದ್ದಾನೆ ಅನ್ನೋದನ್ನು ಹೊರಗೆಳೆಯುವ ಪ್ರಯತ್ನವನ್ನು ಪೊಲೀಸರು ಮಾಡುತ್ತಿದ್ದಾರೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಆಸ್ಕರ್ ಫರ್ನಾಂಡಿಸ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ರಾಜ್ಯಸಭೆ ಸದಸ್ಯರು, ಸಂಸದರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ರು. ಇವರು ಇಂದಿರಾ ಗಾಂಧಿ ಕುಟುಂಬಕ್ಕೆ ತೀರಾ ಹತ್ರವಾಗಿದ್ದು 80 ವರ್ಷ ವಯಸ್ಸಾಗಿದ್ದ ಇವರು ತೀರಿಕೊಂಡಿರುವುದಕ್ಕೆ ದೇಶದೆಲ್ಲೆಡೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಜಿಲ್ಲಾ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಮಾಡಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಸಂಸದರು, ರಾಜ್ಯಸಭಾ ಸದಸ್ಯರು, ಮಾಜಿ ಸಚಿವರು ಆಗಿದ್ದ ಫರ್ನಾಂಡಿಸ್ ಇಂದು ನಿಧನರಾಗಿದ್ದಾರೆ. 80 ವರ್ಷ ವಯಸ್ಸಾಗಿದ್ದ ಅವರು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಪ್ರಭಾವಿ ಮುಖಂಡರೂ ಆಗಿದ್ದು ಇಂದಿರಾ ಗಾಂಧಿ ಕುಟುಂಬಕ್ಕೆ ತೀರ ಹತ್ತಿರದವರಾಗಿದ್ದು ಅವರ ನಿಧನಕ್ಕೆ ದೇಶಾದ್ಯಂತ ಶ್ರದ್ಧಾಂಜಲಿ ಸಂತಾಪ ಸಭೆಗಳು ನಡೆದವು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೂ ವಿವಿಧ ಘಟಕಗಳ ಮುಖಂಡರು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ 1 ನಿಮಿಷ ಮೌನಾಚರಣೆ ಮಾಡಿದರು. ಮಾಜಿ ಶಾಸಕ ಎಸ್ ಮುನಿಯಪ್ಪ ಮಾತನಾಡಿ, ಆಸ್ಕರ್ ಫರ್ನಾಂಡಿಸ್ ಪಕ್ಷದಲ್ಲಿ ಬಹಳ ಗೌರವವನ್ನು ಸಂಪಾದಿಸಿದ್ದ ವ್ಯಕ್ತಿ ಎನಿಸಿಕೊಂಡಿದ್ದರು. ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಗೌರವ ಕೊಡುತ್ತಿದ್ದ ವ್ಯಕ್ತಿಯಾಗಿದ್ದರು. ಅವರು ಸಂಸದರಾಗಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದರು ಎಂದರು. ಬಹುಶಃ ಪಕ್ಷದಲ್ಲಿ ಇನ್ಯಾರಾದರೂ ಅಂಥ ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇತ್ತು. ಅಂಥ ಒಬ್ಬ ಧುರುಳನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅವರಿಗೆ ನಾವು ನಮ್ಮ ಪಕ್ಷದ ಒಂದು ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸಿ ಇವತ್ತು 1-2 ನಿಮಿಷ ನಾವು ಮೌನಾಚರಣಾ ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ. ಅಂಥ ಒಬ್ಬ ಕುಟುಂಬಸ್ಥರಿಗೂ ಇವತ್ತು ದೇವರು ಭಗವಂತ ಒಳ್ಳೆಯ ಶಕ್ತಿ ತುಂಬಿದೆ. ನಮ್ಮ ಪಕ್ಷಕ್ಕೆ ಇವತ್ತು ದೊಡ್ಡದಾದಂಥ ಒಂದು ಆಘಾತ ಆಗಿದೆ ಅಂತ ಹೇಳೋದರಲ್ಲಿ ನಾನು ಇವತ್ತು ನಿಪುಣನಾಗಿದ್ದೀನಿ. ಯಾಕೆಂದರೆ ಇವತ್ತು ಅವರು ಪಕ್ಷದಲ್ಲಿ ನಡ್ಕೊತಾ ಇರ್ತಕ್ಕಂಥ ಒಂದು ಶಿಸ್ತು, ಯಾರಾದರೂ ಅವ್ರನ್ನ ಭೇಟಿ ಆಗೋದಕ್ಕೆ ಹೋದಾಗ ಅವ್ರನ್ನ ಬಾಕಲಿನಲ್ಲಿ ಬಂದು ಸ್ವಾಗತ ಮಾಡ್ತಾ ಇದ್ರು. ಮತ್ತೆ ಅವರು ಮಾತಾಡಿದ್ದು ಮುಗಿದ ಮೇಲೆ ಅವ್ರನ್ನ ಬಾಕಲವರೆಗೂ ಬಂದು ಬೀಳ್ಕೊಡುಗೆ ಮಾಡ್ತಾ ಇದ್ರು. ಅಷ್ಟೊಂದು ಪಕ್ಷದ ಅಭಿಮಾನಿಯಿಂದ ಇವತ್ತು ಕೆಲಸ ಮಾಡಿರೋದು. ಇವತ್ತು ಆಸ್ಕರ್ ಫರ್ನಾಂಡಿಸ್ ಅವರ ಸಿಸ್ಟಮ್ ಇವತ್ತು ಎಷ್ಟು ಚೆನ್ನಾಗಿದೆ, ಇವತ್ತು ಅವರಿಂದ ಪಕ್ಷ ಅನ್ನೋ ಒಂದು ಭಾವನೆಯನ್ನು ಸಹ ಡೆಲ್ಲಿ ಮಟ್ಟದಲ್ಲೂ ಸಹ ರಾಜಕಾರಣಿಗಳು ಮಾತಾಡಿರ್ತಕ್ಕಂಥ ವಾಸ್ತವಾಂಶವನ್ನು ನಾವು ಕಣ್ಣಾರ ನೋಡಿದ್ದೀವಿ. ಅಂಥ ಒಬ್ಬ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅದರಿಂದ ಇವತ್ತು ನಮ್ಮ ಪಕ್ಷಕ್ಕೆ ಅಂಥ ಗಣ್ಯ ವ್ಯಕ್ತಿಗಳು ಇನ್ನೂ ಹಲವಾರು ನಾಯಕರು ಹುಟ್ಟಬೇಕು ಅಂತೇಳಿ ನನಗೆ ಒಂದು ಪಕ್ಷದ ಒಂದು ಅಭಿಮಾನದ ರೀತಿಯಲ್ಲಿ ನಾನು ಅವರ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿ ಅವರ ಒಂದು ಕೊಡುಗೆಯನ್ನು ನಾವು ಬಹಳಷ್ಟು ಕೊಂಡಾಡಬೇಕು ಅಂತೇಳಿಬಿಟ್ಟು ಇವತ್ತು ದೇಶದ ದೇವದೇವಗಳ ಪಕ್ಷಗಳ ಒಂದು ವಿಚಾರದಲ್ಲಿ ಅಷ್ಟೊಂದು ಮಾನ್ಯತೆ ಇತ್ತು ಅಂತೇಳಿ ನಾನು ಅವನ್ನ ಒಂದು ಶ್ರದ್ಧಾಪೂರ್ವಕವಾದ ಸಭೆಯಲ್ಲಿ ನಾನು ಅವನ್ನ ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೀನಿ. ಶ್ರದ್ಧಾಂಜಲಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮರೆಡ್ಡಿ, ಲಾಯರ್ ನಾರಾಯಣಸ್ವಾಮಿ, ಸುಮಿತ್ರಮ್ಮ, ಮುನೀಂದ್ರ, ಸೂರಿ, ಯಾಸ್ಮಿನ್ ತಾಜ್, ಬಾಬಾ ಜಾನ್, ಸಮೀವುಲ್ಲಾ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟೇ ಇವರಿಗಿನ ಪ್ರಮುಖ ಸುದ್ದಿ. ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.